ಓಕೆ, ಮೊದಲನೇ ಪ್ರಶ್ನೆ, ಈ ಕ್ರಮದಲ್ಲಿ ಮುಂದಿನ ಅಂಕ ಯಾವುದು? ದ ನೆಕ್ಸ್ಟ್ ನಂಬರ್ ಇನ್ ದ ಸೀರೀಸ್. ಸೊ ಸೀರೀಸ್ ಕೊಟ್ಟಿದ್ದಾನೆ 1, 4, 9, 16, 25, 36, 49. ಸೊ ಈ ಥರ ನಂಬರ್ ಸೀರೀಸಲ್ಲಿ ನಿಮಗೆ ನೋಡಿದ ತಕ್ಷಣವೇ ಐಡಿಯಾ ಬರಬೇಕು. ಸೊ ಗೊತ್ತಾಗ್ತಾ ಇದೆಯಲ್ಲ, 1 square 1, 2 square 4, 3 square 9. ಸೊ ಆ್ಯಸ್ ಇಟ್ ಈಸ್ ಹೋಗ್ತಾ ಇದೆ. ಸೊ ಅಲ್ಲಿಗೆ 4 square 16, 5 square 25, 6 square 36, 7 square 49. ಸೊ ನೆಕ್ಸ್ಟ್ ನಂಬರ್ ಯಾವುದು ಅಂದರೆ 8 square 64. ಸೊ ಆನ್ಸರ್ ಬಂದುಬಿಟ್ಟು ಸಿ. ಎರಡನೇ ಪ್ರಶ್ನೆ, ಇದು ಸರಾಸರಿ ಆವರೇಜ್ಗೆ ಸಂಬಂಧಪಟ್ಟಿದ್ದು. ಮೂರು ಹುಡುಗರ ಸರಾಸರಿ ವಯಸ್ಸು 15 ವರ್ಷಗಳು. ಅವರ ವಯಸ್ಸಿನ ಅನುಪಾತ 3:5:7 ಅರ ಅನುಪಾತದಲ್ಲಿದ್ದರೆ ಎಲ್ಲರಿಗಿಂತ ಕಿರಿಯ ಹುಡುಗನ ವಯಸ್ಸೇನು ಅಂತ ಕೇಳಿದ್ದಾರೆ. ಸೊ ಮೂರು ಜನ ಹುಡುಗರು ಹುಡುಗರ ಸರಾಸರಿ ಬಂದುಬಿಟ್ಟು 15 ಐತೆ, ಅಂದರೆ 15 × 3 = 45 ಟೋಟಲ್ ಏಜ್ ಇದೆ ಅವ್ರದ್ದು. ಸೊ ಅನುಪಾತದ ಲೆಕ್ಕದಲ್ಲಿ ನೋಡಿದರೆ 3:5:7 ಇದೆ. ಸೊ ಇಲ್ಲೇ ಗೊತ್ತಾಗುತ್ತೆ ಇದು ಕಿರಿಯನು ಅಂತ. ಓಕೆ, ಇದು ಟೋಟಲ್ ಮಾಡಿದರೆ ಅನುಪಾತನ ಕೂಡಬೇಕು, ಅಲ್ಲಿ ಎಷ್ಟು ಬರುತ್ತೆ 15 ಬರುತ್ತೆ. ಹ್ಞೂ, ಸೊ ನಾವು ಕಿರಿಯಂದಷ್ಟೇ ಕಂಡುಹಿಡಿಬೇಕಾಗಿದೆ. ಸೊ 45 × 3/15. ಅಕಸ್ಮಾತ್ ಎರಡನೇವನು ಅಂತ ಕೇಳಿದ್ರೆ 5 ಹಾಕೋಬೇಕಾಗಿತ್ತು 3 ಜಾಗದಲ್ಲಿ. ದೊಡ್ಡವನ ಏಜ್ ಎಷ್ಟು ಅಂತ ಕೇಳಿದ್ರೆ 7 ಹಾಕೋಬೇಕಾಗಿತ್ತು. ಓಕೆನಾ, ಸೊ 3 1s, 3 5s, 5 1s, 5 9s. ಅಲ್ಲಿಗೆ ಕಿರಿಯ ವಯಸ್ಸಿನ ಹುಡುಗನ ವರ್ಷ ಎಷ್ಟು ಅಂದರೆ 9 ವರ್ಷ, ಆಪ್ಷನ್ ಡಿ. ನೆಕ್ಸ್ಟ್ ಕ್ವಶನ್, ವರ್ಕ್ ಅಂಡ್ ಟೈಮ್. ಇದು ಏನು ಕ್ವಶನ್ ನೋಡಿದರೆ ತುಂಬ ದೊಡ್ಡದಿದೆ ಅನ್ನಿಸ್ತತೆ, ಬಟ್ ವೆರಿ ಸಿಂಪಲ್ ಫಾರ್ಮುಲಾ ಅಪ್ಲೈ ಮಾಡಿದರೆ ಈಸಿ ಆನ್ಸರ್ ಸಿಗುತ್ತೆ. ಓಕೆನಾ, ಕ್ವಶನ್ ನೋಡೋಣ. ಎ ಮತ್ತು ಬಿ ಇಬ್ಬರು ಒಟ್ಟಿಗೆ ಒಂದು ಕೆಲಸವನ್ನು 15 ದಿನಗಳಲ್ಲಿ ಪೂರ್ಣಗೊಳಿಸುತ್ತಾರೆ. ಸೊ ಇಲ್ಲೇನು, ಎ ಮತ್ತು ಬಿ ಒಂದು ಕೆಲಸನ, ಎ ಅಂತ ತಗೊಳ್ಳಿ, ಎಷ್ಟು 15 ದಿವಸಕ್ಕೆ ಮುಗಿತಾರೆ. ಬಿ ಒಬ್ಬನೇ ಆ ಕೆಲಸವನ್ನು ಎಷ್ಟು ದಿವಸ ತಗೊಂತಾನೆ, 20 ದಿವಸ ತಗೊಂತಾನೆ. ಸೊ ಎ ಒಬ್ಬನೇ ಆ ಕೆಲಸ ಮುಗಿಸಲು ಎಷ್ಟು ದಿವಸ ತಗೊಂತಾನೆ ಅಂತ ಕೇಳ್ತಾ ಇದ್ದಾರೆ. ಎಷ್ಟು ದಿವಸ ಬೇಕು ಎಗೆ? ಸೊ ಫಾರ್ಮುಲಾ ಬಂದುಬಿಟ್ಟು ಏನಾಗುತ್ತೆ, ಇಲ್ಲಿ ಬಿ ಇಂಟು ಎ ಮಾಡೋಣ. ಓಕೆ, ಆಮೇಲೆ ನೆಕ್ಸ್ಟ್ ಏನು, ಬಿ ಮೈನಸ್ ಎ. ಇಲ್ಲಿ ನಾವು ಇಂಡಿವಿಜುವಲ್ ಅಂದರೆ ಎ ಒಬ್ಬಂದೇ ಕಂಡು ಹಿಡಿತಾ ಇದ್ದೀವಿ. ಸೊ ಹಾಗಾಗಿ ಬಿ ಎ ಪ್ಲಸ್ ಬಿಯಲ್ಲಿ ಬಿನ ನಾವು ತೆಗಿತಾ ಇದ್ದೀವಿ. ಸೊ ಹಾಗಾಗಿ ಫಾರ್ಮುಲಾ ಏನಾಗುತ್ತೆ, ಬಿ ಇಂಟು ಎ ಡಿವೈಡೆಡ್ ಬೈ ಬಿ ಮೈನಸ್ ಎ. ಇಲ್ಲಿ ಬಿ ಅಂದರೆ ಬಿದು, ಎ ಅಂದರೆ ಎ ಪ್ಲಸ್ ಬಿದು ಬರ್ಕೋಬೇಕು. ಸೊ ಬಿ ಎ 20 × 15. ನೆಕ್ಸ್ಟು 20 − 15 ಮಾಡಿದರೆ ಎಷ್ಟು ಬರುತ್ತೆ, 20 × 15 / 5 ಬರುತ್ತೆ, 5 1s, 5 3s. ಅಲ್ಲಿಗೆ 20 × 3 ಎಷ್ಟಾಗುತ್ತೆ, 60 ಆನ್ಸರ್ ಬರುತ್ತೆ. ಸೊ ಇಲ್ಲಿ ಎ ಒಬ್ಬನೇ ಒಂದು ಕೆಲಸ ಮಾಡಬೇಕು ಅಂದರೆ ಆ ಒಂದು ಕೆಲಸನ ಮಾಡೋಕ್ಕೆ 60 ದಿವಸ ತಗೊಳ್ತಾ ಇದ್ದಾನೆ. ಸೊ ಓಕೆನಾ, ಈಗ ನಾವು ಬೇಕಾದ್ರೆ ಟ್ಯಾಲಿ ನೋಡೋಣ. ಈಗ ಎ ಇಂಟು ಬಿ ಮಾಡೋಣ, ಡಿವೈಡೆಡ್ ಬೈ ಎ ಪ್ಲಸ್ ಬಿ ಇಬ್ಬರು ಒಟ್ಟಿಗೆ ಮಾಡೋಕ್ಕೆ ಎಷ್ಟು ದಿವಸ ತಗೊಂತಾರೆ ಅಂತ ಟ್ಯಾಲಿ ನೋಡಬೇಕಲ್ಲ. ಸೊ 60 × 20 ಡಿವೈಡೆಡ್ ಬೈ 60 + 20, ಅಲ್ಲಿಗೆ ಎಷ್ಟಾಯಿತು, 1200 / 80.
ಸೊನ್ನೆ ಸೊನ್ನೆ ಕ್ಯಾನ್ಸಲ್ ಆಗುತ್ತೆ, ನಾಲ್ಕು ಎರಡಲೆ ಎಂಟು, ನಾಲ್ಕು ಮೂರಲೆ ಹನ್ನೆರಡು, ಎರಡು ಒಂದಲೆ ಎರಡು ಹದಿನೈದಲೆ. ಸೊ ಇಬ್ಬರು ಒಟ್ಟಿಗೆ ಕೆಲಸ ಮಾಡಲು ಹದಿನೈದು ದಿವಸ ತಗೊಂಡಾರೆ ಅಂತ ಆಯಿತು. ಸೊ ಗೊತ್ತಾಯ್ತಲ್ಲ, ಇಬ್ಬರು ಒಟ್ಟಿಗೆ ಕೊಟ್ಟು ಇಂಡಿವಿಜುವಲ್ ಕೇಳಿದರೆ ಯಾವ ಥರ ಮಾಡಬೇಕು, ಎರಡು ಇಂಡಿವಿಜುವಲ್ ಕೊಟ್ಟು ಒಟ್ಟಿಗೆ ಮಾಡಿ ಕೇಳ್ತಾ ಇದ್ದಾನೆ ಅಂತಂದರೆ ಯಾವ ಥರ ಮಾಡಬೇಕು ಐಡಿಯಾ ಬಂದಿದೆ ಈಗ. ಫೋರ್ತ್ ಪ್ರಶ್ನೆ, ಆಡ್ ಮ್ಯಾನ್ ಔಟ್ ಇನ್ ದ ಸೀರೀಸ್, ಇದರಲ್ಲಿ ಯಾವುದು ಕರೆಕ್ಟ್ ಇಲ್ಲ ಅಂತ ಈ ಸೀರೀಸಲ್ಲಿ ತೆಗೆದಾಕ್ಬೇಕು. ಸೊ ಥಿಂಕ್ ಮಾಡಿ ನೋಡಿ, ನಂಬರ್ ನೋಡಿದರೆ ಒಂದು ಐಡಿಯಾಸ್ ಬರ್ಬೇಕು ನಿಮಗೆ. ನಂಬರ್ ಸಿಸ್ಟಮಲ್ಲಿ ಏನೇನು ನಡೆಯಿರ್ಬೇಕು, ಇವನ್ನು ಆಡು, ಹೋಲ್ ನಂಬರು, ನ್ಯಾಚುರಲ್ ನಂಬರು, ಪ್ರೈಮ್ ನಂಬರ್ಸು, ಸ್ಕ್ವಯರು, ಕ್ಯೂಬ್ ರೂಟು, ಇದೆಲ್ಲ ಗೊತ್ತಿರಬೇಕು. ಸೊ ಇಲ್ಲಿ ಜಾಸ್ತಿ ತಲೆಗೆಡಿಸ್ಕೊಳೋದಿಲ್ಲ, ಕ್ವಶನ್ ನೋಡಿದ ತಕ್ಷಣ ಗೊತ್ತಾಗುತ್ತೆ. ನೋಡಿ, ಇದು ಆಡ್ ನಂಬರ್, ಫೈವ್ ಈಸ್ ಆಲ್ಸೋ ಆಡ್ ನಂಬರ್, ಲೆವೆನ್ ಈಸ್ ಆಲ್ಸೋ ಆಡ್ ನಂಬರ್, ಸೆವೆಂಟೀನ್ ಈಸ್ ಆಲ್ಸೋ ಆಡ್ ನಂಬರ್, ಟ್ವೆಂಟಿ ಒನ್ ಈಸ್ ಆಲ್ಸೋ ಆಡ್ ನಂಬರ್. ಸೊ ಇಲ್ಲಿ ಫೋರ್ಟೀನ್ ಅನ್ನೋದೇನಾಗಿದೆ, ಈವನ್ ನಂಬರ್. ಸೊ ಅಲ್ಲಿಗೆ ನಮಗೆ ಇದರಲ್ಲಿ ಯಾವುದು ಆಡ್ ಮ್ಯಾನ್ ಔಟ್ ಮಾಡಬೇಕು ಅಂದರೆ ಆಪ್ಷನ್ ಬಿ, ಫೋರ್ಟೀನ್. ಯಾಕಂದರೆ ಕಾರಣ ಅದು ಈವನ್ ನಂಬರ್. ಫಿಫ್ತ್ ಪ್ರಶ್ನೆ, ಎರಡು ಸಂಖ್ಯೆಗಳ ಮೊತ್ತ ಇಪ್ಪತ್ತೈದು ಮತ್ತು ಅವುಗಳ ವ್ಯತ್ಯಾಸ ಹದಿಮೂರು ಆಗಿದ್ದರೆ ಅವುಗಳ ಗುಣಲಬ್ಧ ಏನು ಅಂತ ಕೇಳಿದ್ದಾನೆ. ಓಕೆನಾ? ಸೊ ಇಲ್ಲಿ ಈಕ್ವೇಶನ್, ಎರಡು ಈಕ್ವೇಶನ್ ಆಗ್ತಾವೆ ನೋಡಿ. ಎರಡು ಸಂಖ್ಯೆಗಳ ಮೊತ್ತ ಟ್ವೆಂಟಿ ಫೈವ್, ಎರಡು ಸಂಖ್ಯೆಗಳ ವ್ಯತ್ಯಾಸ ಎಷ್ಟಿದೆ, ತರ್ಟೀನ್ ಇದೆ. ಸೊ ಪ್ಲಸ್ ಮೈನಸ್ ಹೋಗುತ್ತೆ. ಇದನ್ನು ಕೂಡಿದ್ರೆ ಟೂ ಎಕ್ಸ್ ಈಸ್ ಈಕ್ವಲ್ ಟು, ಇದನ್ನು ಕೂಡಿದ್ರೆ ತರ್ಟಿ ಏಯ್ಟ್. ಓಕೆನಾ? ಅಲ್ಲಿಗೆ ಎಕ್ಸ್ನ ಬೆಲೆ ನೈನ್ಟೀನ್ ಬರುತ್ತೆ. ನೈನ್ಟೀನ್ ಬಂದಾದಮೇಲೆ ನೈನ್ಟೀನ ನಾವು ಈಕ್ವೇಶನ್ ಟೂವಲ್ಲಿ ಸಬ್ಸ್ಟಿಟ್ಯೂಟ್ ಮಾಡೋಣ. ಓಕೆನಾ? ಈಕ್ವೇಶನ್ ಒನ್, ಅಲ್ಲಿಗೆ ನೈನ್ಟೀನ್ ಮೈನಸ್ ವೈ ಈಸ್ ಈಕ್ವಲ್ ಟು ತರ್ಟೀನ್. ಸೊ ವೈನ ಆ ಕಡೆ ಕಳ್ಸೋಣ, ನೈನ್ಟೀನ್ ಮೈನಸ್ ತರ್ಟೀನ್ ಈಸ್ ಈಕ್ವಲ್ ಟು ವೈ. ಹತ್ತೊಂಬತ್ತರಲ್ಲಿ ಹದಿಮೂರು ಹೋದರೆ ವೈನ ಆರು ಉಳೀತು. ಓಕೆನಾ? ಅಲ್ಲಿಗೆ ಅದರ ಗುಣಲಬ್ಧ ಮಾಡಬೇಕೀಗ. ಎಕ್ಸ್ನ ಬೆಲೆ ಗೊತ್ತಾಗಿದೆ ನೈನ್ಟೀನ್, ವೈನ ಬೆಲೆ ಗೊತ್ತಾಗಿದೆ ಸಿಕ್ಸು. ಅಲ್ಲಿಗೆ ಎಕ್ಸ್ ಇಂಟು ವೈ, ಅಲ್ಲಿಗೆ ನೈನ್ಟೀನ್ ಇಂಟು ಸಿಕ್ಸ್ ಮಾಡಿದರೆ ನಮಗೆ ನೂರ ಹದಿನಾಲ್ಕು ಆನ್ಸರ್ ಬರುತ್ತೆ. ಸೊ ಈ ಎರಡು ಸಂಖ್ಯೆಗಳ ಗುಣಲಬ್ಧ ಎಷ್ಟಾಗುತ್ತೆ, ನೂರ ಹದಿನಾಲ್ಕು. ಆಪ್ಷನ್ ಬಿ ಈಸ್ ಎ ರೈಟ್ ಆನ್ಸರ್. ನೆಕ್ಸ್ಟು, ಎ ಟ್ರೈನ್ ರನ್ನಿಂಗ್ ಅಟ್ ಎ ಸ್ಪೀಡ್ ಆಫ್ 60 ಕಿಲೋಮೀಟರ್ ಪರ್ ಹವರ್ ಕ್ರಾಸಿಂಗ್ ಎ ಪೋಲ್ ಇನ್ 9 ಸೆಕೆಂಡ್ಸ್, ವಾಟ್ ಈಸ್ ದ ಲೆಂತ್ ಆಫ್ ದ ಟ್ರೈನ್. ಈಗ ಟ್ರೈನ್ನ ಉದ್ದ ಎಷ್ಟು ಅಂತ ಕಂಡುಹಿಡಬೇಕು. ಸೊ ನಿಮಗೆ ಫಾರ್ಮುಲಾ ಇದು, ಪೋಲ್ನ ದ್ಯಾಟ್ ಅದು ಅಂತ ಕೇಳಿದೆ. ಟ್ರೈ ಟಿ ಈಸ್ ಈಕ್ವಲ್ ಟು ಎಲ್ ಬೈ ಎಸ್, ಅಂದರೆ ಎಲ್ ಅಂದರೆ ಟ್ರೈನ್ ಲೆಂತು, ಎಸ್ ಅಂದರೆ ಸೆಕೆಂಡ್ಸು. ಓಕೆ, ಇನ್ನು ಟಿ ಅಂದರೆ ಟೈಮ್, ಸಾರಿ ಎಸ್ ಅಂದರೆ ಸ್ಪೀಡ್, ಟಿ ಅಂದರೆ ಟೈಮ್. ಸೊ ಎಲ್ ಅಂದರೆ ಲೆಂತು, ಎಸ್ ಅಂದರೆ ಸ್ಪೀಡು, ಟಿ ಅಂದರೆ ಟೈಮ್. ಓಕೆನಾ? ಸೊ ನನ್ನ ಮಗ ಟೈಮ್ ಎಷ್ಟು ಕೊಟ್ಟಿದ್ದಾನೆ, 9 ಸೆಕೆಂಡ್ಸು. ಲೆಂತ್ ನಮಗೆ ಗೊತ್ತಿಲ್ಲ, ಸ್ಪೀಡ್ನ ಇನ್ನು ಟೈಮ್ನ ಸೆಕೆಂಡ್ಸಲ್ಲಿ ಕೊಟ್ಟಿದ್ದಾನೆ. ಸೊ ಹಾಗಾಗಿ ನಾವು ಸ್ಪೀಡ್ನ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಬೇಕು. ಸೊ ಸೆಕೆಂಡ್ಸಿಗೆ ಕನ್ವರ್ಟ್ ಮಾಡಿದ್ರೆ ಮೀನ್ಸ್ ಮೀಟ್ರಿಗೆ ಕನ್ವರ್ಟ್ ಮಾಡ್ಕೋಬೇಕು, ಕಿಲೋಮೀಟ್ರನ್ನು. ಸೊ ಇಲ್ಲಿ ದೊಡ್ಡದನ್ನ ಸಣ್ಣದು ಮಾಡಬೇಕು ಅಂದರೆ ಸಣ್ಣದನ್ನ ಮೇಲೆ ಬರೀಬೇಕು, 5/18 ಅಂತ. ಅಕಸ್ಮಾತ್ ಮೀಟ್ರನ್ನ ಕಿಲೋಮೀಟ್ರಿಗೆ ಮಾಡೋಕ್ಕೆ ಕೇಳಿದ್ದ ಅಂದರೆ 18/5 ಆಗುತ್ತೆ. ಓಕೆನಾ? ಇದನ್ನು ಕ್ಯಾನ್ಸಲ್ ಔಟ್ ಮಾಡಿದಾಗ ನಮಗೆ 16.667 ಬರುತ್ತೆ. ಓಕೆ, 16.667. ಸೊ
देन ऐन एल इज इक्वल टू 9 इंटू 16.6667 मल्टिप्लाई माड़ी दे नमी एस्ट सिगुत्ते 149.4 सो इक्वल टू 150 मीटर लेक्तली बरिदक्को सो ट्रैन एस्ट इदे 150 मीटर इदे सिक्स्थ वन ए इज टू बी इज टू सी इज इक्वल टू 3:4:7 ಆದರೆ ಅನುಪಾತ ಎ ಪ್ಲಸ್ ಬಿ ಸಿ ಇಷ್ಟು ಸಿಗೆ ಸಮನಾಗಿದೆ ಅಂತ ಕೇಳಿದ್ದಾನೆ. ಸೊ ಇಲ್ಲ ಆಲ್ರೆಡಿ ಅವನೇ ಕ್ವಶನಲ್ಲಿ ಹೇಳಿದ್ದಾನೆ ಎ ಪ್ಲಸ್ ಬಿ ಪ್ಲಸ್ ಸಿ ಇಷ್ಟು ಸಿ ಅಂತ. ಸೊ ಇಲ್ಲಿಗೆ ಎ ಪ್ಲಸ್ ಬಿ ಪ್ಲಸ್ ಸಿ ಮೂರನ್ನು ಕೂಡಬೇಕು. ಎಷ್ಟಾಯಿತು? 14 ಆಯಿತು. ಸಿ ಎಷ್ಟಿದೆ? 7 ಇದೆ. ಸೊ 7 1 7 2 ಸೊ ಈಸಿ ಆನ್ಸರ್ ಎ. ಸೊ ನೆಕ್ಸ್ಟು ಫೈಂಡ್ ದ ಮಿಸ್ಸಿಂಗ್ ನಂಬರ್ ಅಂತ ಕೇಳಿದ್ದಾನೆ. ಸೊ ಒಂದು ಕ್ಯಾಲ್ಕುಲೇಷನ್ ಲೆಕ್ಕದಲ್ಲಿ ಹೋಗ್ಬೇಕೀಗ ನಾವು. ಸೊ ನಾನೊಂದು ಮೆಥಡಲ್ಲಿ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಓಕೆನಾ, 4 ಇದೆ, ಇಲ್ಲಿ 6 ಆಗಿದೆ, ಇಲ್ಲಿ 8 ಇದೆ. ಅಂದರೆ 2 2 4, 2 3 6, 2 4 8. ಅದೇ ಥರ ಇಲ್ಲಿ ಇದು 3 2 6, 3 3 9, 3 4 12. ಸೊ ಅದೇ ಥರ ಇದು ನಾವು ಹಾಕ್ತಾ ಇದ್ದೀನಿ 5 5 2 10, 5 3 15, 5 4 20. ಸೊ ಅಲ್ಲಿಗೆ ನಮಗೆ 5 2 10 ಅಂತ ಗೊತ್ತಾಯಿತು. ಅಲ್ಲಿಗೆ ಆಪ್ಷನ್ ಬಿ ಇಸ್ ಎ ರೈಟ್ ಆನ್ಸರ್. ಇದನ್ನು ಈ ಮೆಥಡೇ ಅಂತಿಲ್ಲ, ಬೇರೆ ನಿಮಗೆ ಯಾವ್ದು ಕಂಫರ್ಟೇಬಲ್ ಆಗುತ್ತೋ ಆ ಮೆಥಡ್ ಪ್ರಕಾರ ನೀವು ಅಪ್ಲೈ ಮಾಡಿ ಆನ್ಸರ್ ತಗೋಬೋದು. ಇಲ್ಲ ನೋಡಿ, 2 3 2 6, 3 3 9, 3 5 15. ಅದೇ ಥರ ಇಲ್ಲಿ 4 2 8, 4 3 12, 4 5 20. ಅದೇ ಥರ 2 2 4, 2 3 6, 2 5 10. ಸೊ ಈ ಥರನಾರ ನೀವು ಮಾಡ್ಬೋದು ಅಥವಾ ಹಿಂಗಾರ ಮಾಡ್ಬೋದು. ಓಕೆ, 8th. ಒಂದು ಮರಗಳ ಸಾಲಿನಲ್ಲಿ ಒಂದು ಮರವು ಎಡ ತುದಿಯಿಂದ 7th. ಸೊ ಎಡ ತುದಿಯಿಂದ 7th ಅಂದರೆ ಈ ಕಡೆ 6 ಮರ ಇದ್ದಾವೆ. ಸೊ ಬಲ ತುದಿಯಿಂದ 14th. 14th ಬಲ ಕಡೆಯಿಂದ 14 ಅಂದರೆ ಈ ಕಡೆ 13 ಇದ್ದಾವೆ. ಸೊ ಆ ಸಾಲಿನಲ್ಲಿ ಒಟ್ಟು ಎಷ್ಟು ಮರಗಳಿದ್ದಾವೆ ಅಂತ ಕಂಡುಹಿಡಬೇಕು. ಸೊ ನೋಡಿ, ಈ ಕಡೆ 6, ಇದನ್ನು 1 ಅಂತ ಕನ್ಸಿಡರ್ ಮಾಡಿ, ಈ ಕಡೆ 13, ಎಷ್ಟಾಯಿತು? 14 6 20. ಇಷ್ಟೇ ಸಿಂಪಲ್. 6 + 1 + 13, ಈ ಕಡೆಯಿಂದ ಇದು 7th, ಈ ಕಡೆಯಿಂದ 14th. ಸೊ 1 ಅಂತ ಕನ್ಸಿಡರ್ ಮಾಡ್ಕೊತೀನಿ ಕಾಮನ್ನ. ಈ ಕಡೆ 6 ಇದ್ದಾವೆ, ಈ ಕಡೆ 13 ಇದ್ದಾವೆ, ಟೋಟಲ್ ಮಾಡಿದಾಗ 20 ಬರುತ್ತೆ ಆನ್ಸರ್. ಆಪ್ಷನ್ ಸಿ ಇಸ್ ಎ ರೈಟ್ ಆನ್ಸರ್. 9th. ಒಬ್ಬ ಕ್ರೀಡಾಪಟು 200 ಮೀಟರ್ ಓಟದ ಪಂದ್ಯವನ್ನು 24 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸುತ್ತಾನೆ. ಅವನ ವೇಗ ಕಿಲೋಮೀಟರ್ ಅವರ್ನಲ್ಲಿ ಹೇಳಬೇಕೀಗ. ಓಕೆನಾ, ಸೊ ಇನ್ ಏನು ಸ್ಪೀಡ್ ಈಸ್ ಈಕ್ವಲ್ ಟು ಡಿಸ್ಟೆನ್ಸ್ ಬೈ ಟೈಮ್ ಟೇಕನ್. ಸೊ ಅಲ್ಲಿಗೆ 200 meters by 24 seconds ಡಿವೈಡ್ ಮಾಡಿದರೆ 4 6 4 5 20 ಅಲ್ಲಿಗೆ 50/6 ಬಂತು. ಸೊ ಇದನ್ನು ನಾವು ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಬೇಕು. ಸೊ ಕಿಲೋಮೀಟ್ರಿಗೆ ಕನ್ವರ್ಟ್ ಮಾಡಬೇಕಾಗಿರೋದ್ರಿಂದ, ಅಂದರೆ ಮೀಟ್ರನ್ನ ಕಿಲೋಮೀಟ್ರ್ ಕನ್ವರ್ಟ್ ಮಾಡಬೇಕಾಗಿರೋದ್ರಿಂದ 18/5 ಬರ್ಕಂತೀಯ. 6 1 6 3 5 1 5 10 ಅಲ್ಲಿಗೆ 30 ಬರುತ್ತೆ. ಅಲ್ಲಿಗೆ ಏನಾಯ್ತು ಆನ್ಸರು? 30 kilometers per hour. ಸೊ ಆನ್ಸರ್ ಡಿ ಇಸ್ ಅ
ರೈಟ್ ಆನ್ಸರ್.